ಭೀಮಾ ತೀರದಲ್ಲಿ ಗಂಗಾಧರ್ ಚಡಚಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮುಕ್ತಾಯಗೊಳಿಸಿ ಆರೋಪ ಪಟ್ಟಿಯನ್ನ ಸಿಐಡಿ ಸಿದ್ಧಪಡಿಸಿದೆ. ಭೀಮಾ ತೀರದಲ್ಲಿ ಗಂಗಾಧರ್ ಚಡಚಣ ಹತ್ಯೆ ಪ್ರಕರಣದ ಬೆಳವಣಿಗೆ ಇದು. ಚಡಚಣ ಠಾಣೆ ಪೊಲೀಸರ ಮೇಲೆ ಗಂಗಾಧರ್ ಹತ್ಯೆ ಆರೋಪ ಕೇಳಿ ಬಂದಿತ್ತು. ಇದೀಗ ತನಿಖೆಯನ್ನ ಮುಕ್ತಾಯಗೊಳಿಸಿ ಆರೋಪ ಪಟ್ಟಿಯನ್ನ ಸಿಐಡಿ ಸಿದ್ಧಪಡಿಸಿದೆ. ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 15 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಚಡಚಣ ಠಾಣೆ ಪೊಲೀಸರ ಮೇಲೆ ಗಂಗಾಧರ್ ಹತ್ಯೆಯ ಆರೋಪ ಕೇಳಿ ಬಂದಿತ್ತು. ಇದೀಗ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 15 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ತನಿಖೆಯನ್ನು ಮುಗಿಸಿ ಆರೋಪ ಪಟ್ಟಿಯನ್ನ ಅಂತಿಮಗೊಳಿಸುತ್ತಿದ್ದಾರೆ ಸಿಐಡಿ ತಂಡ. ಹಾಗೇನೆ ಮೂರ್ನಾಲ್ಕು ದಿನಗಳಲ್ಲಿ ಇಡಿ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ ಈ ಚಾರ್ಜ್ ಶೀಟ್ ಅಂತ ಕೂಡ ತಿಳಿದು ಬಂದಿದೆ. ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿಯೇ ಇಂಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದ್ದು, ಚಡಚಣ ಸಿಪಿಐ ಅಸೋಡೆ ಸೇರಿ 15 ಮಂದಿಯ ವಿರುದ್ಧ ಆರೋಪ ಸಾಬೀತಾಗಿರುವಂತದ್ದು. ಇದೀಗ ತನಿಖೆಯನ್ನು ಮುಕ್ತಾಯಗೊಳಿಸಿ ಆರೋಪ ಪಟ್ಟಿಯನ್ನು ಸಿಐಡಿ ಸಿದ್ಧಪಡಿಸಿದೆ. ಚಡಚಣ ಠಾಣೆ ಪೊಲೀಸರ ಮೇಲೆ ಗಂಗಾಧರ್ ಹತ್ಯೆ ಆರೋಪ ಪ್ರಮುಖವಾಗಿ ಕೇಳಿಬಂದಿತ್ತು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 15 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಚಾರ್ಜ್ ಶೀಟ್ ರೆಡಿ ಆಗಿದ್ದು ಮೂರ್ನಾಲ್ಕು ದಿನಗಳಲ್ಲಿಯೇ ಇಂಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ. ತನಿಖೆಯನ್ನು ಮುಗಿಸಿ ಆರೋಪ ಪಟ್ಟಿಯನ್ನ ಅಂತಿಮಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಚಡಚಣ ಸಿಪಿಐ ಅಸೋಡೆ ಸೇರಿದಂತೆ 15 ಮಂದಿಯ ವಿರುದ್ಧ ಆರೋಪ ಸಾಬೀತಾಗಿರೋ ಬೆನ್ನಲ್ಲೇ ಎಲ್ಲ ಬೆಳವಣಿಗೆಗಳು ಕೂಡ ಆಗಿದೆ. ಭೀಮಾ ತೀರದಲ್ಲಿ ಗಂಗಾಧರ್ ಚಡಚಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದಾಗಿದೆ. ಆರೋಪ ಪಟ್ಟಿಯನ್ನ ಸಿಐಡಿ ತಂಡ ರೆಡಿ ಮಾಡಿದ್ದಾರೆ. ಮಹದೇವ್ ಸಾಹುಕಾರ್ ಕುತಂತ್ರಕ್ಕೆ ಗಂಗಾಧರ್ ಚಡಚಣ ಬಲಿಯಾಗಿದ್ದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಆರೋಪ ಕೇಳಿ ಬಂದಿತ್ತು. ಅದು ಕೂಡ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 15 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಇದೀಗ ರೆಡಿಯಾಗಿದೆ. ಮಹದೇವ್ ಸಾಹುಕಾರ್ ಸೂಚನೆ ಮೇರೆಗೆ ಗಂಗಾಧರ್ನ ಪೊಲೀಸರು ಕಿಡ್ನಾಪ್ ಮಾಡಿಸಿರ್ತಾರೆ. ತನ್ನ ಕಾರಿನಲ್ಲೇ ಕಿಡ್ನಾಪ್ ಮಾಡಿದ್ದ ಚಡಚಣ ಠಾಣೆ ಪಿಎಸ್ಐ ಗೋಪಾಲ್ ಹಳ್ಳೂರ ಇನ್ವಾಲ್ವ್ ಆಗಿರುವಂತಹ ಕೇಸ್ ಇದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 15 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು, ಒಟ್ಟಾರೆ ಅಪ್ಡೇಟ್ಸ್ ಏನಿದೆ ಆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಾಗಿ? ಗಂಗಾಧರ್ ಚಡಚಣನ ಹತ್ಯೆ ಏನಾಯ್ತು, ಆ ಹತ್ಯೆಗೆ ಮೂಲ ಅಂದ್ರೆ ಅದು ಚಡಚಣ ಠಾಣೆಯ ಪೊಲೀಸರು ಮತ್ತೆ ಸಿಪಿಐ ಅಸೋಡೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಈಗ ಚಾರ್ಜ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿರುವಂತಹದ್ದು. ಏನು ಎಸ್ ಪಿ ಆನಂದ್ ಕುಮಾರ್ ಮತ್ತೆ ಎಡಿಜಿಪಿ ಚರಣ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ನಡೆದಂತಹ ತನಿಖೆಗಾಗಿ ಮುಕ್ತಾಯ ಆಗಿರುವಂತಹದ್ದು, ಚಾರ್ಜ್ ಶೀಟ್ ಅಂದ್ರೆ ಸಿದ್ಧ ಆಗಿರುವಂತಹದ್ದು. ಇನ್ನೇನು ಮೂರ್ನಾಲ್ಕು ದಿನಗಳಂದರೆ ಸೋಮವಾರ ಏನೋ ಇಂಡಿಯಾ ಅಂದರೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥದ್ರ ಸಿಐಡಿಯ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಚಾರ್ಜ್ ಶೀಟಲ್ಲಿ ಏನಿದೆ ಅನ್ನುವಂಥದ್ದು ನೋಡ್ತಾ ಹೋದರೆ 2017 ಏನೋ ಅಕ್ಟೋಬರ್ 30 ತಾರೀಕು ಗಂಗಾಧರ ಚಡಚಣ್ಣನ ಸಹೋದರ ಧರ್ಮರಾಜ್ ಚಡಚಣ್ಣ ಎನ್ಕೌಂಟರ್ ಏನಾಗುತ್ತೆ, ಎನ್ಕೌಂಟರ್ ಆದ ಸ್ಥಳದಿಂದನೇ ಗಂಗಾಧರ ಚಡಚಣ್ಣನ ಕೂಡ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡೋರು ಬೇರೆ ಯಾರು ಅಲ್ಲ, ಅದೇ ಚಡಚಣ್ಣ ಪೊಲೀಸ್ ಠಾಣೆಯ ಪಿ ಎಸ್ ಆಗಿದ್ದಂಥ ಗೋಪಾಲ್ ಹಳ್ಳೂರ ತನ್ನದೇ ಡಸ್ಟರ್ ಕಾರ್ನಲ್ಲಿ ಅದೇ ತೋಟದಲ್ಲಿದ್ದಂತೆ. ಅಂದರೆ ಏನು ಗಂಗಾಧರ ಚಡಚಣ ಕಳೆದ ಒಂದು ದಶಕಗಳಿಂದ ಆತ ಬಿಜಾಪುರದಲ್ಲಿರಲಿಲ್ಲ, ಪುಣೆಯಲ್ಲಿ ವಾಸವಾಗಿದ್ದವನು. ತನ್ನ ಹೆಂಡತಿ ಮತ್ತು ಮಗುವನ್ನು ನೋಡಲಿಕ್ಕೆ ಬಂದಿದ್ದ ಆ ಟೈಮಲ್ಲಿ. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಧರ್ಮರಾಜ್ ಚಡಚಣನ ಎನ್ಕೌಂಟರ್ ಆದ ನಂತರ ಗಂಗಾಧರ ಚಡಚಣನ ಬಿಟ್ಟರು ಎಲ್ಲ ಒಂದು ಕಡೆ ಈ ಒಂದು ಸಂತತಿ ಮುಂದುವರಿಯುತ್ತೆ. ಹಾಗಾಗಿ ಇಡೀ ಸಂತತಿಯನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಮಾಡಿದ್ದ ಏನು ಮಹಾದೇವ್ ಸಾಹುಕಾರ. ಆ ಮಹಾದೇವ್ ಸಾಹುಕಾರ ಮಾಡಿದಂಥ ಪ್ಲ್ಯಾನಿಗೆ ಅದೇ ಪೊಲೀಸರು ಆತನನ್ನು ಧರ್ಮರಾಜ್ ಚಡಚಣನ ಹತ್ಯೆ ಮಾಡಿ ಅದಾದ ನಂತರ ಅವ್ರ ಸಹೋದರ ಗಂಗಾಧರ ಚಡಚಣ್ಣ ಅರೆಸ್ಟ್ ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಆ ಕಿಡ್ನಾಪ್ ಮಾಡಿದ್ದಕ್ಕೆ ಆ ಸಂದರ್ಭದಲ್ಲಿ ಯಾವುದೇ ಸಾಕ್ಷಿಗಳನ್ನ ಉಳಿಸೋದಿಲ್ಲ. ಅದಾದ ನಂತರ ಮಹಾದೇವ್ ಸಾಹುಕಾರನ ಬಳಿ ತಗೊಂಡೋಗಿ ಗಂಗಾಧರ ಚಡಚಣ್ಣ ಕೊಡ್ತಾರೆ. ಅದಾದ ನಂತರ ಆತ 2-3 ದಿನಗಳ ಕಾಲ ಅವನು ಇಟ್ಟುಕೊಂಡು ಯಾವಾಗ ತಾಯಿ ಗಂಗಾಧರ ಚಡಚಣ್ಣನ ತಾಯಿ ಪೊಲೀಸ್ ಠಾಣೆಗೆ ಜಿಲ್ಲಾಧಿಕಾರಿಗಳಿಗೆ ಐ ಜಿವರೆಗೆ ಎಸ್ ಪಿವರೆಗೆ ಏನು ದೂರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ ಆವಾಗ ಮಹಾದೇವ್ ಸಾಹುಕಾರ್ ಗಂಗಾಧರ ಚಡಚಣ್ಣ ನನ್ನ ಬಳಿ ಇಟ್ಕೊಳ್ಳೋದು ಸರಿಯಲ್ಲ ಅಂತೇಳಿ ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿ ಅದರ ನಂತರ ಭೀಮಾ ತೀರಕ್ಕೆ ಎಸಿತಾನೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ತರಲಾಗಿದೆ, ಚಾರ್ಜ್ ಇದೆಲ್ಲ ಸಾಬೀತಾಗಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಮಹಾದೇವ್ ಸಾಹುಕಾರ್ ಮತ್ತು ಗಂಗಾಧರ್ ಚಡಚಣ್ಣ ನಡುವಿನ ದ್ವೇಷಕ್ಕೆ ಕೊಲೆ ಆದರೂ ಕೂಡ ಆ ದ್ವೇಷಕ್ಕೆ ಪ್ರಮುಖವಾಗಿ ನಿಂತವರು ಪೊಲೀಸ್ ಅವರು. ಹಾಗಾಗಿ ಏನು ಗೋಪಾಲ್ ಹಳ್ಳೂರ ಇದನ್ನೇ ಚಡಚಣ ಠಾಣೆಯ ಪಿ ಎಸ್ ಐ ಗೋಪಾಲ್ ಹಳ್ಳೂರ್ನ ಮೂಲಕ ಅದನ್ನು ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಸಿಪಿಐ MB ಅಸೋಡೆ ಇದ್ದಾರೆ, ಅಸೋಡೆ ಕೂಡ ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ಇದುವರೆಗೂ ಕೂಡ ಯಾವಾಗ
ಚಾರ್ಜ್ ಅಂದ್ರೆ ತನಿಖೆ ಹಂತದಲ್ಲಿ ಆತನನ್ನ ಆತನ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಪಕ್ಕ ಆಗುತ್ತೆ. ಆತ ಕೂಡ ಏನು ನಾಪತ್ತೆ ಆಗಿರುವಂತಹದ್ದು ಮತ್ತೆ ಇಂಡಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಆತ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸ್ತಾನೆ, ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತದ್ದು. ಹಾಗಾಗಿ ಏನು ಒಟ್ಟು 3 ಜನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಒಬ್ಬ PSI GPI ಸೇರಿದಂತೆ ಒಟ್ಟು 15 ಜನರ ವಿರುದ್ಧ ಚಾರ್ಜ್ ಶೀಟನ್ನು ಈಗಾಗಲೇ ಸಿದ್ಧಪಡಿಸಿದೆ CID. ಇನ್ನೇನು 3-4 ದಿನಗಳಲ್ಲಿ ಅಂದ್ರೆ ಸೋಮವಾರ ಅಥವಾ ಮಂಗಳವಾರದಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಈ ಒಂದು ಚಾರ್ಜ್ ಶೀಟ್ ಪ್ರತಿ ಸಲ್ಲಿಸಲಾಗುತ್ತೆ ಅನ್ನುವಂಥದ್ದನ್ನ CID ಹಿರಿಯ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು ಸೌಜನ್ಯ. ಓಕೆ, ಧನ್ಯವಾದ ರಮೇಶ್ ನಿಮ್ಮ.